ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಆಗಸ್ಟ್ 15ರಿಂದ ಚಿಂತಾಮಣಿ ನಗರದಲ್ಲಿ ಸಂಪೂರ್ಣ ಪ್ಲಾಸ್ಟಿಕ್ ನಿಷೇಧ. ಚಿಂತಾಮಣಿ ನಗರದಾದ್ಯಂತ ಆಗಸ್ಟ್ 15ರಿಂದ ಸಂಪೂರ್ಣ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಿದ್ದು, ಸಾರ್ವಜನಿಕರು ಸಂಪೂರ್ಣ ಸಹಕಾರ ನೀಡುವಂತೆ ಕೋರಿದ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿರವರು ಪ್ಲಾಸ್ಟಿಕ್ ಕಂಡು ಬಂದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ಸಹ ಎಚ್ಚರಿಸಿದರು. ಅವರು ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ, ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಹಲವಾರು ಸಭೆಗಳನ್ನು ನಡೆಸಿದ್ದು, ಸಭೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣ ನಿಷೇಧಕ್ಕೆ ಇದೇ ಜುಲೈ 31ರಂದು ಗಡುವು ನಿಗದಿಪಡಿಸಿದ್ದರಾದರೂ, ಬಹುತೇಕ ಮಂದಿ ವ್ಯಾಪಾರಸ್ಥರು ಮತ್ತಿತರರು ಮನವಿಯ ಮೇರೆಗೆ ಆಗಸ್ಟ್ 15ಕ್ಕೆ ಗಡುವು ನೀಡಲಾಗಿದ್ದು, ಆ ಗಡುವು ಸಹ ನಾಳೆ ಕೊನೆಗೊಳ್ಳಲಿದೆ ಎಂದರು. ಇನ್ನು ಆಗಸ್ಟ್ 15ರಂದು ಮಂಗಳವಾರ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಗರದಲ್ಲಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡುತ್ತಿದ್ದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣ ಸೇರಿದಂತೆ ಶಾಲಾ ಕಾಲೇಜುಗಳಲ್ಲಿ ಪ್ಲಾಸ್ಟಿಕ್ ಧ್ವಜ ಮತ್ತು ಪ್ಲಾಸ್ಟಿಕ್ ಬಂಡಿಗಳನ್ನು ಸಹ ಸಂಪೂರ್ಣ ನಿಷೇಧ ಮಾಡಲಾಗಿದೆ ಎಂದರು. ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಎಲ್ಲ ಶಾಲಾ ಶಿಕ್ಷಕರು ಪ್ಲಾಸ್ಟಿಕ್ ಧ್ವಜ ಮತ್ತು ಪ್ಲಾಸ್ಟಿಕ್ ಬಂಡಿಂಗ್ಸ್ ಯಾರೂ ಬಳಕೆ ಮಾಡದಂತೆ ಕೋರಿದ ಪೌರಾಯುಕ್ತರು, ಆಗಸ್ಟ್ 15ರ ನಂತರ ಅಂಗಡಿ ಮತ್ತಿತರ ಕಡೆ ನಿಷೇಧಿತ ಪ್ಲಾಸ್ಟಿಕ್ ತಪಾಸಣೆ ನಡೆಸಲಿದ್ದು, ಕಂಡು ಬಂದ ಅಂಗಡಿಯವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ಸಹ ಎಚ್ಚರಿಸಿದರು. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಚಿಂತಾಮಣಿ ನಗರಸಭೆಯ ವ್ಯಾಪ್ತಿಯಲ್ಲಿರುವ ಎಲ್ಲ ಸಾರ್ವಜನಿಕರಿಗೂ 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುಂಚಿತವಾಗಿ ನಿಮ್ಮ ಶುಭಾಶಯಗಳನ್ನು ಹೇಳಲು ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಎಲ್ಲ ಅಂಗಡಿ ಮಾಲೀಕರುಗಳಿಗೂ ಮತ್ತು ಶಾಲಾ ಕಾಲೇಜುಗಳ ಮುಖ್ಯಸ್ಥರುಗಳಿಗೂ ಥ್ರೂ ವಿಯೋ ಮುಖಾಂತರ ನಾನು ಮನವಿ ಮಾಡೋದೇನೆಂದರೆ, ನಾಳೆ ಚಿಂತಾಮಣಿ ನಗರದಲ್ಲಿ ಅರ್ಥಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಿದ್ದು, ಯಾವುದೇ ರೀತಿಯಾಗಿ ನಗರಸಭೆ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಬಾವುಟಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದೇವೆ. ಕಟ್ಟುನಿಟ್ಟಾಗಿ ನಗರದಲ್ಲಿ ಎಲ್ಲೂ ಸಹ ಪ್ಲಾಸ್ಟಿಕ್ ಬಾವುಟಗಳನ್ನು ಬಂಟಿಂಗ್ಸನ್ನು ಮಾರಾಟ ಮಾಡೋದನ್ನು ನಿಷೇಧಿಸಿದ್ದೇವೆ. ಇದನ್ನೆಲ್ಲ ಮಾರಾಟ ಮಾಡಿದರೆ ನಾವು ನಿಮ್ಮ ವಿರುದ್ಧ ಕಟ್ಟುನಿಟ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಶಾಲಾ ಮುಖ್ಯಸ್ಥರುಗಳಿಗೂ ಪ್ರಿನ್ಸಿಪಾಲ್ಗಳಿಗೂ ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಯಾರೂ ಸಹ ಸ್ಟೇಡಿಯಂ ಒಳಗಡೆ ಆಗಲಿ, ನಿಮ್ಮ ಶಾಲಾ ಕಟ್ಟಡಗಳಾಗಲಿ, ಎಲ್ಲದರಲ್ಲಿ ಪ್ಲಾಸ್ಟಿಕ್ ಬಾವುಟಗಳನ್ನು ಮತ್ತು ಬಂಟಿಂಗ್ಸನ್ನು ಮಾರಾಟ ಮಾಡಲು ಮತ್ತು ಅದನ್ನು ಪಡೆದುಕೊಂಡು ಬಂದು ಮಕ್ಕಳು ಎಲ್ಲ ಕಡೆ ಪ್ರದರ್ಶನ ಮಾಡೋದನ್ನು ನಿಷೇಧಿಸಿದ್ದು, ತಾವುಗಳು ಸಹ ಅರಿವು ಮೂಡಿಸೋದ್ರ ಜೊತೆಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ. ಅದೇ ರೀತಿಯಾಗಿ ನಾಳೆಯಿಂದನೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳ ನಿರ್ದೇಶನದಂತೆ ನಾವು ಚಿಂತಾಮಣಿ ನಗರವನ್ನು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ನಗರ ಎಂದು ಘೋಷಣೆ ಮಾಡಲಿದ್ದೇವೆ. ನಿಮ್ಮ ಎಲ್ಲರ ಸಹಕಾರ ಕೋರ್ತೇನೆ. ನಾಳೆಯಿಂದ ಯಾರೂ ಸಹ ನಗರದಲ್ಲಿ ಪ್ಲಾಸ್ಟಿಕ್ ಅನ್ನು ಮಾರಾಟ ಮಾಡೋದಾಗಲಿ, ಪ್ಲಾಸ್ಟಿಕ್ ಅನ್ನು ಬಳಸೋದನ್ನಾಗಲಿ, ಏಕ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸಲು ಎಲ್ಲರೂ ಸಹ ಮನವಿ ಮಾಡಬೇಕು. ಈ ಮನವಿ ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರುಗಳು ಮತ್ತು ಸಾರ್ವಜನಿಕರು ನನ್ನೊಂದಿಗೆ ಸಹಕರಿಸಬೇಕಂತ ತಮ್ಮಲ್ಲಿ ಎಲ್ಲರಲ್ಲೂ ನಾನು ಮನವಿ ಮಾಡ್ತೇನೆ. ನಮಸ್ಕಾರ.